ಸ್ನೇಹಿತರೆ, ಚಿಕನ್ ಶೇರ್ವ, ಚಿಕನ್ ಸಾಂಬಾರು, ಹಳ್ಳಿ ಸೊಗಡಿನಲ್ಲಿ ಮಾಡುವಂತಹ ಚಿಕನ್ ಶೇರ್ವ, ಚಿಕನ್ ಸಾಂಬಾರು ತುಂಬ ಅದ್ಭುತ ರುಚಿಯೊಂದಿಗೆ ಹೊರಗಡೆ ಬಂದಿದೆ. ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ. ನೋಡೋದಕ್ಕೂ ಎಷ್ಟು ಚೆಂದ, ತಿನ್ನೋದಕ್ಕೂ ಅಷ್ಟೇ ಚೆಂದ. ಸೂಪರ್ ಆಗಿರತಕ್ಕಂತಹ ಚಿಕನ್ ಶೇರ್ವ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ, ಬನ್ನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಾಡಿ ನೋಡಿ ಕನ್ನಡ ಕುಕಿಂಗ್ ಚಾನಲ್. ಸ್ನೇಹಿತರೆ, ಇವತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ಹಳೆ ರೆಸಿಪಿನೇ, ಆದರೆ ಸಿಂಪಲ್ ಆಗಿ ಹಳ್ಳಿ ಶೈಲಿಯಲ್ಲಿ ಮಾಡುವಂತಹ ಚಿಕನ್ ಶೇರ್ವ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅದ್ಭುತವಾಗಿ ರುಚಿಕರವಾಗಿ ಈ ಚಿಕನ್ ಶೇರ್ವ ಅಥವಾ ಸಾಂಬಾರನ್ನು ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಬನ್ನಿ, ಅದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಯಾವ್ಯಾವ ಅಂತ ಒಮ್ಮೆ ನೋಡ್ಕೊಂಬರೋಣ. ಸ್ನೇಹಿತರೆ, ಸ್ವಲ್ಪ ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ, ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಒಂದೇ ಒಂದು ಟೊಮೊಟೊನ ತೊಗೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದೆರಡು ಇಂಚಿನಷ್ಟು ಹಸಿ ಶುಂಠಿ, ಹಾಗೆ ಜವಾರಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಒಂದು 5-6 ಪೀಸ್ ಲವಂಗ, 1 ಇಂಚಿನಷ್ಟು ಚಕ್ಕೆ, ಹಾಗೆ 1-3 ಪೀಸು ಏಲಕ್ಕಿ ತೊಗೊಂಡಿದ್ದೀನಿ. ಇದಿಷ್ಟು ಸ್ನೇಹಿತರೆ, ಅಷ್ಟು ರುಬ್ಕೊಂಡು ಬರೋದಕ್ಕೆ. ತುಂಬ ಸಿಂಪಲ್ಲಾಗಿ ಮಾಡೋವಂಥ ವಿಧಾನ ನಿಮಗೆ ತೋರಿಸ್ತಾ ಇರೋದು, ಅಷ್ಟೇ ರುಚಿಕರವಾಗಿರುತ್ತೆ. ಹಾಗೆ ಬಂದುಬಿಟ್ಟು ಮಸಾಲ ಐಟಮ್ಸ್ಗಳು, 1.5 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಆ ರೆಡ್ ಸಾಲ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹಿಮಾಲಯನ್ ಸಾಲ್ಟ್ ಅಂತಂದು ಕೂಡ ಕರೀತಾರೆ. ಸೊ ನೀವು ಕಲ್ಲು ಉಪ್ಪು ಇದ್ದರೆ ಅದನ್ನು ಹಾಕ್ಬೋದು. ಹಾಗೆ 1 ಚಿಟಿಕೆಯಷ್ಟು ಅರಿಶಿಣ, 1-2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು, 1.5 ಸ್ಪೂನಷ್ಟು ಚಿಕನ್ ಮಸಾಲ, ಹಾಗೆ 1-4 ಸ್ಪೂನಷ್ಟು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ. ಸೊ ಚಿಕನ್ ಮಸಾಲ, ಗರಂ ಮಸಾಲ 1.5 ಟೇಬಲ್ ಸ್ಪೂನಷ್ಟು, ಖಾರದ ಪುಡಿ ಮಾತ್ರ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಂತರ ಸ್ನೇಹಿತರೆ, ನೀಟಾಗಿ ವಾಶ್ ಮಾಡಿರ್ತಕ್ಕಂತಹ ಚಿಕನ್ ತೊಗೊಂಡಿದ್ದೀನಿ, 1 ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಸ್ನೇಹಿತರೆ, ಇಷ್ಟೆಲ್ಲ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ತುಂಬ ಬೊಂಬಾಟಾಗಿ ತುಂಬ ರುಚಿಕಟ್ಟಾಗಿ ಮಾಡುವಂತಹ ಚಿಕನ್ ಸಾಂಬಾರನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ಹೌದು ಸ್ನೇಹಿತರೆ, ತುಂಬಾ ಟೇಸ್ಟಿಯಾಗಿರುತ್ತೆ, ರುಬ್ಕೊಂಡು ಮಾಡಿದರೆ ಸಖತ್ತಾಗಿರುತ್ತೆ. ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ, ತಡ ಯಾಕೆ ಸ್ನೇಹಿತರೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲು ರುಬ್ಕೊಂಡು ಬರಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಪುದೀನಿಗಿಂತ ಸ್ವಲ್ಪ ಹೆಚ್ಚಿಗೆ ಆಗಿದೆ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೀನಿ, 2 ಮೀಡಿಯಂ ಸೈಜ್ ಇರತಕ್ಕಂಥ ಈರುಳ್ಳಿ, 1 ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ನೀವು ಹಸಿ ಕೊಬ್ಬರಿನ ತೊಗೋಬೇಕು ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ. ಒಣ ಕೊಬ್ಬರಿ ಏನಾದ್ರು ತೊಗೊಂಡ್ರೆ ಅದರ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ನಂತರ ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ, ಅಷ್ಟೂ ಕೂಡ ನಾನು ಮಿಕ್ಸಿಗೆ ಹಾಕೊತೀನಿ. 1-4 ಲವಂಗ, ಚಕ್ಕೆ, ಹಾಗೆ 1-3 ಏಲಕ್ಕಿ. ಸೊ ಇಷ್ಟನ್ನು ಕೂಡ ಸ್ವಲ್ಪ ನೀರನ್ನು ಹಾಕಿ ಇದನ್ನ ರುಬ್ಕೊಂಬರ್ತೀನಿ ಸ್ನೇಹಿತರೆ. ಇವಾಗ ರುಬ್ಕೊಂಬಂದಿದ್ದೀನಿ ನೋಡಿ ಸ್ನೇಹಿತರೆ, ಇಷ್ಟು ತೆಳುವಾಗಿದೆ, ಅಷ್ಟು ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ. ಫುಲ್ಲು ತೆಳುವಾಗಿ ರುಬ್ಕೊಂಬನ್ನಿ. ನಂತರ ಇವಾಗ ಸ್ಟೌ ಮೇಲೆ ಒಂದು ಪಾತ್ರೆ ಅಥವಾ ಒಂದು ಬಾಣಲಿಯನ್ನು ಇಡಿ. ಸೊ ನಾನು ಸಾಂಬಾರು ಮಾಡೋದ್ರಿಂದ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. 1-4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ನಾವು ವಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚಿಕನನ್ನು ಇದರೊಳಗಡೆ ಫಸ್ಟ್ ಹಾಕ್ತಾ ಇದ್ದೀನಿ. ಸೊ ನಾನು ಯಾವುದೇ ಮ್ಯಾರಿನೇಟ್ ಆಗಲಿ ಏನು ಮಾಡ್ತಾ ಇಲ್ಲ. ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಚಿಕನ್ ಸಾಂಬಾರು. ಸೊ ಇದನ್ನು ಹಾಕಿ ಸ್ವಲ್ಪ ಅರಿಶಿಣದ ಪುಡಿಯನ್ನು ಇದಕ್ಕೆ 1 ಚಿಟಿಕೆಯಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ನಾವು ತೊಗೊಂಡಿರ್ತಕ್ಕಂಥ ಉಪ್ಪು, ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆಯಲ್ಲ ಹಾಕೊಳ್ಳಿ. ಸೊ ನಾನು ಇವಾಗ ಹಿಮಾಲಯನ್ ಸಾಲ್ಟ್ ಅಂದರೆ ರೆಡ್ ಕಲರ್ ಉಪ್ಪನ್ನು ಇದಕ್ಕೆ ಹಾಕ್ತಾ ಇದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಉಪ್ಪು ಅದನ್ನೆಲ್ಲ ಹಾಕಿದ ನಂತರ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು 1-3 ನಿಮಿಷ ಸ್ನೇಹಿತರೆ ಇದನ್ನು ಮೇಲ್ಗಡೆ ಪಾತ್ರೆಯನ್ನು ಮುಚ್ತಾ ಇದ್ದೀನಿ. ಅದು ಚಿಕನ್ ಎಲ್ಲ ಕ್ಲೀನಾಗಿ ನೀಟಾಗಿ ಬಾಯ್ಲ್ ಆಗಬೇಕು. ಸ್ನೇಹಿತರೆ, ಮಧ್ಯೆ ಮಧ್ಯೆ ಮೇಲ್ಗಡೆ ಈ ರೀತಿ ಓಪನ್ ಮಾಡಿಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ತಾ ಇರಿ. ಸೊ ಇಲ್ಲಿ ಅರಿಶಿನ ಹಾಕಿದ್ದೀವಿ, ಹಾಗೆ ಎಣ್ಣೆ ಹಾಕಿದ್ದೀವಿ, ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಫ್ರೈ ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ಸುತ್ತ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊತಾ ಬರಬೇಕು. ಸ್ನೇಹಿತರೆ,
ಒಂದು 3 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡು ಆದ ನಂತರ ಇಲ್ಲಿ ನೋಡಿ ಸುತ್ತ ಎಲ್ಲಿ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗಿದೆ, ಹಾಗೆ ಸ್ವಲ್ಪ ನೀರನ್ನು ಬಿಟ್ಕೊಂಡಿದೆ. ನಾನು ಯಾವುದೇ ನೀರನ್ನು ಮಿಕ್ಸ್ ಮಾಡಿಲ್ಲ. ಸೊ ಚಿಕನ್ನಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಇಲ್ಲಿ ಈ ರೀತಿ ಬಿಟ್ಕೊಂಡಿದೆ ನೋಡಿ. ಸೊ ನೀವು ಇವಾಗ ಈ ಟೈಮಲ್ಲಿ 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಆ್ಯಡ್ ಮಾಡಿ. ಸೊ ಈ ರೀತಿ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕಿದ ಮೇಲೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾವು ಖಾರ ಪುಡಿ ಹಾಕೋದ್ರಿಂದ ಈ ಖಾರದ ಪುಡಿ ಚಿಕನ್ನಿಗೆ ನೀಟಾಗಿ ಖಾರ ಹತ್ತುತ್ತೆ. ಸೊ ಹಾಗಾಗಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀವು 3 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಮಧ್ಯೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ಸೊ ಚಿಕನ್ನಿಗೆ ಉಪ್ಪು ಖಾರ ತುಂಬ ನೀಟಾಗಿ ಹತ್ಕೊಳ್ತಾ ಇದೆ, ಮತ್ತೆ ಇಲ್ಲಿ ಸುತ್ತ ಎಣ್ಣೆ ಅಂಶ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು. ಒಂದು 3 ನಿಮಿಷನಾದರೂ ಕೂಡ ನಾವು ಫ್ರೈ ಮಾಡಿದರೆ ಎಣ್ಣೆ ಅಂಶ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಒಂದು 3 ನಿಮಿಷ ಆದ ನಂತರ ಸೊ ಈ ರೀತಿ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗಿದೆ ಸುತ್ತ ನೋಡಿ. ಇಲ್ಲಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಸ್ನೇಹಿತರೆ, ನೀವು ಇದಕ್ಕೆ ನಾವು ರುಬ್ಕೊಂಬಂದಿರತಕ್ಕಂಥ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾವು ಮಸಾಲಾನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡಬೇಕಷ್ಟೇ ಸ್ನೇಹಿತರೆ. ಮಸಾಲ ಹಾಕಿದ ನಂತರ ತುಂಬಾ ಒಂದು ಚಿಕನ್ ಘಮಘಮ ಪರಿಮಳ ಹೊರಗಡೆ ಬರ್ತಾ ಇರುತ್ತೆ. ಸೊ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ. ತುಂಬ ಅದ್ಭುತವಾದ ಚಿಕನ್, ತುಂಬ ರುಚಿಕರವಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾವು 1 ಕೆಜಿ ಚಿಕನ್ ತೊಗೊಂಡಿರೋದು, ಚಿಕನ್ ರೇಟು 250 ರೂಪಾಯಿ. ಸೊ 1 ಕೆಜಿ ಚಿಕನಿಂದ ಮನೆ ಮಂದಿಯೆಲ್ಲ ಊಟ ಮಾಡ್ಬೋದು. ಸುಮ್ಮನೆ ರೆಸ್ಟೋರೆಂಟಿಗೆಲ್ಲ ಹೋಗಿ ಅಥವಾ ಹೋಟೆಲಿಗೆ ಹೋಗಿ 2,000-3,000 ಖರ್ಚು ಮಾಡೋದಕ್ಕಿಂತ ಅದೇ ಟೇಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಮನೇಲಿರ್ತಕ್ಕಂಥ ಎಲ್ಲ ಮೆಂಬರ್ಸು ಕೂಡ ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ. ಸ್ನೇಹಿತರೆ, ನಾವು ಮನೇಲಿ ಮಾಡ್ಕೊಳೋದ್ರಿಂದ ಶುಚಿ ರುಚಿ ಎರಡೂ ಕೂಡ ಸಿಗುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ವಿಧಾನದಿಂದ ಒಮ್ಮೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಾವು ರುಬ್ಕೊಂಬಂದಿರತಕ್ಕಂಥ ಮಸಾಲಾನ ಹಾಕಿದ ನಂತರ ಸ್ನೇಹಿತರೆ, ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಬಿಡಿ. ನಂತರ ನೀವು ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ, ಹಾಗೆ 1.5 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಾವು ನೀರನ್ನು ಹಾಕದೆ ಇದೇ ರೀತಿ ನಾವು ಫ್ರೈ ಮಾಡ್ತಾ ಬಂದರೆ ಚಿಕನ್ನಿಗೆ ಎಲ್ಲ ಮಸಾಲನೂ ಕೂಡ ನೀಟಾಗಿ ಅಂಟ್ಕೊಳ್ಳುತ್ತೆ. ಸೊ ಅದರಲ್ಲೇ ಫ್ರೈ ಆಗೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ನಾವು ಕೆಲವೊಂದ್ಸರಿ ಚಿಕನನ್ನು ತಿನ್ನಬೇಕಾದ್ರೆ ಬಾಯಲ್ಲೆಲ್ಲ ಮೆತ್ತ ಮೆತ್ತಗೆ ಅಥವಾ ಸಪ್ಪೆ ಸಪ್ಪೆ ಇರುತ್ತಲ್ಲ, ಆ ರೀತಿ ಅನಿಸೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಈ ವಿಧಾನದಿಂದ ನಿಮಗೆ ತೋರಿಸ್ತಾ ಇದ್ದೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಚಿಕನ್ ಮಸಾಲ ಮತ್ತು ಗರಂ ಮಸಾಲನ ಹಾಕೊಂಡ ನಂತರ ಸಾಂಬಾರು ಎಷ್ಟು ತೆಳುವಾಗಿರ್ಬೇಕಲ್ಲ ಅಷ್ಟು ನೀರನ್ನು ನೀವು ಇದಕ್ಕೆ ಮಿಕ್ಸ್ ಮಾಡಿ. ಸೊ ನಾನು 1-2 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ. ಹಾಕಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡಾದ ನಂತರ 5-10 ನಿಮಿಷ ನಾವು ನೀಟಾಗಿ ಕುದಿಸ್ಬೇಕಾಗುತ್ತೆ ಇದನ್ನು ನೋಡಿ. ಇವಾಗ ಚಿಕನ್ ಸಾಂಬಾರು ಸಾರು ಗ್ರೇವಿ ಇಷ್ಟು ತೆಳುವಾಗಿದೆ ಅಂತ ಕಾಣ್ತಾ ಇದೆ. ಸೊ 5 ನಿಮಿಷ ನಾವು ಕುದಿಸಿದ ನಂತರ ಸ್ವಲ್ಪ ಇದು ಗಟ್ಟಿಯಾಗುತ್ತೆ. ನಿಮಗೆ ಎಷ್ಟು ತೆಳು ಬೇಕಲ್ಲ ಅಷ್ಟು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದನ್ನು ಮೇಲ್ಗಡೆ ಮುಚ್ಚುಳನ ಮುಚ್ತಾ ಇದ್ದೀನಿ. ಸ್ನೇಹಿತರೆ, 5 ನಿಮಿಷ ಆದ ನಂತರ ಸೊ ನೀಟಾಗಿ ಕುದಿಸಿದ್ದೀವಿ. ಸೊ ನೋಡಿ, ಈ ರೀತಿ ಎಲ್ಲ ತುಂಬ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗಿದೆ. ಚಿಕನ್ ಸಾಂಬಾರು ಚಿಕನ್ ಶೇರ್ವ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಸೊ ಈ ಟೈಮಲ್ಲಿ ನೀವು ಸ್ವಲ್ಪ ಇದ್ರ ಮೇಲ್ಗಡೆ ಕೊತ್ತಂಬರಿಯನ್ನು ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಚಿಕನ್ ಪೀಸು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿರುತ್ತಲ್ಲ, ತಿನ್ನೋದಕ್ಕೂ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಅಂತಂದು ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ. ಇವಾಗ ನಾನು ಸರ್ವ್ ಮಾಡಿಕೊಂಡು ಊಟ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ರುಚಿಕರವಾದಂತಹ ಚಿಕನ್ ಸಾಂಬಾರು ಶೇರ್ವಾನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮನೇಲಿ ಒಮ್ಮೆ ಮಾಡಿ ನೋಡಿ. ಚೆನ್ನಾಗಿದ್ದರೆ ಮಾತ್ರ ನೀವು ಲೈಕ್ ಮಾಡಿ ಸ್ನೇಹಿತರೆ. ಯಾಕಂತಂದೇಳಿದ್ರೆ
ನನಗೆ ನಂಬಿಕೆ ಇದೆ, ತುಂಬಾ ಸೂಪರಾಗಿರುತ್ತೆ ಈ ಥರ ಮಾಡೋದ್ರಿಂದ, ಚೆನ್ನಾಗಿರುತ್ತೆ, ಪ್ರತಿಯೊಬ್ಬರು ಕೂಡ ಖಾಲಿ ಮಾಡ್ತಾರೆ, ಅಷ್ಟು ಸೂಪರಾಗಿರುತ್ತೆ. ಎಕ್ಸ್ಪೆಷಲಿ ನಮ್ಮ ಬ್ಯಾಚುಲರ್ ಸ್ನೇಹಿತರು ಕೂಡ ಈ ರೀತಿ ಒಮ್ಮೆ ಮಾಡ್ಕೊಂಡು ಊಟ ಮಾಡಿ, ಸುಮ್ಮನೆ ಹೊರಗಡೆ ಎಲ್ಲ 2-3 ಸಾವಿರ ಖರ್ಚು ಮಾಡಿಕೊಂಡು ಹೋಟ್ಲಲ್ಲಿ ತಿನ್ನೋದಕ್ಕಿಂತ, ಆರೋಗ್ಯನೂ ಹಾಳು ಮಾಡೋದಕ್ಕಿಂತ ಇದು ತುಂಬಾ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ. ಈ ರೀತಿ ಮಾಡಿಕೊಂಡು ಊಟ ಮಾಡಿ, ಇದೇ ರೀತಿ ಹೊಸ ವಿಧಾನ ಅಥವಾ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.